ಬಯಲು ಸೀಮೆಯ ಊರು. ಸುತ್ತ ಹತ್ತಾರು ಕೆರೆಗಳು. ಮಳೆ ಇಲ್ಲದೆ ನೀರಿಲ್ಲದೆ ಕೆರೆ ಕಮರಿ ಹೋಗಿದ್ವು. ಜನರ ಬಾಳು ಕಮರಿ ಹೋಗಿತ್ತು. ಆಗ ಆ ಊರಿನ ಜನ ಒಬ್ಬ ರಾಜನ್ನ ಆಯ್ಕೆ ಮಾಡ್ತಾರೆ. ಬರಡಾದ ಊರಿಗೆ ಭರವಸೆ ಬೆಳಕಾಗಿ ಬಂದ ಆ ರಾಜ ದೂರದ ಹೇಮಾವತಿ ನದಿಯಿಂದ ಕೆರೆಗೆ ನೀರು ತುಂಬಿಸೋ ಕನಸು ಕಾಣ್ತಾನೆ. ಕುಡಿಯೋಕೆ ನೀರು ಕೊಡಿ ಅಂತ ಹೋರಾಟದಲ್ಲಿ ದಶಕಗಳೇ ಕಳೆದು ಯಾರೂ ನೀರು ಹಾಗೆ ಕೊಡಲಿಲ್ಲ. ಹಾವೇರಿ ಕೊಳ್ಳ ಕೃಷ್ಣ ಕೊಳ್ಳ ಅಂತ ಕೋರ್ಟ್ಗೆ ಅರ್ಧಿಸಿ ತಾವೇ ಕೋಟಾಕಿ ಲಾಯರಾಗಿ ವಾದನೂ ಮಾಡಿ ಗೆದ್ದು 0.9 ಟಿಎಂಸಿ ನೀರು ಶಿರಾ ಜನತೆಯ ಹಕ್ಕು ಅಂತ ಅಲೋಕೇಷನ್ ಪಡೆದು ಬರಡಾಗಿದ್ದ ಊರಿಗೆ ನೀರು. ನೈಸರ್ಗಿಕವಾಗಿ ಹಳ್ಳಕ್ಕೆ ನೀರು ಹರಿಸಿ ಕಳಂಬೆಳ್ಳ ಕೆರೆ ನೂರಾರು ಚೆಕ್ ಡ್ಯಾಂಗಳ ಕಟ್ಟಿ ಹಳ್ಳ ಕೆರೆಕಟ್ಟಿಗೆ ಪ್ರಾಣಿ ಪಕ್ಷಿಗೆ ಜೀವ ತುಂಬಿದೆ. ಕಳಂಬೆಳ್ಳ ಕೆರೆಯಿಂದ 39 ಕಿಲೋಮೀಟರ್ ಉದ್ದದ ಕಾಲುವೆ ನಿರ್ಮಿಸಿ 0.4 ಟಿಎಂಸಿ ನೀರು ಹರಿದು ಶಿರಾ ಮಾದಲೂರು ಕೆರೆ ಸೇರಿದಂತೆ ಸುತ್ತಮುತ್ತಲಿನ 15 ಕೆರೆಗಳಿಗೆ ಜೀವಕಳೆ ಬಂತು. ರಾಗಿ ತೆನೆ ಬಿತ್ತು, ಅಡಿಕೆ ತೆಂಗು ಫಲ ನೀಡಿತು, ಹಸು ಹಾಲು ಕೊಟ್ಟು. ಆದರೆ ನಾವು ಯಾವುದೋ ಅಪಪ್ರಚಾರದಿಂದ ಆ ರಾಜನ್ನೇ ಕಂಡು. ಆದರೆ ಈ ಬಾರಿ ಸುಮಾರು 3,000 ಮಕ್ಕಳ ಭವಿಷ್ಯ ರೂಪಿಸುವಂತಹ ವಸತಿ ಶಾಲೆಗಳು, ಹಾಸ್ಟೆಲ್ಗಳು, ಪಾಲಿಟೆಕ್ನಿಕ್ ಕಾಲೇಜು, 100 ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ, ಮಿನಿ ವಿಧಾನಸೌಧ, 1,000 ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ, 4 ದಿಕ್ಕಿನಿಂದ ಶಿರಾನಗರ ಪ್ರವೇಶಿಸೋ ವಿಶಾಲ ರಸ್ತೆಗಳು, ಎಸ್ಟಿಪಿ ಘಟಕ, ವಿಶಾಲ ಬಸ್ ನಿಲ್ದಾಣ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಭಿವೃದ್ಧಿ, ಪಶು ಆಸ್ಪತ್ರೆ ಸೇರಿದಂತೆ ಸರ್ವ ಜನಾಂಗಕ್ಕೂ ತಲುಪುವಂತಹ ಆಶ್ರಯ ಮನೆಗಳು, 100 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದಂತಹ ಶಿರಾನಗರದ ಭವಿಷ್ಯವನ್ನು ಕಲ್ಪನೆಯಲ್ಲಿಟ್ಟುಕೊಂಡು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ ಸರಳತೆಯ ದೂರದೃಷ್ಟಿಯ ರಾಜ್ಯದ ಹಿರಿಯ ಮುತ್ಸದ್ದಿ ನೇತಾರರನ್ನ, ರಾಜ್ಯದ ಸಲಹೆಗಾರರನ್ನ, ಶಿರಾ ಕ್ಷೇತ್ರದಿಂದ ಮತ್ತೊಮ್ಮೆ ರಾಜ್ಯವನ್ನೇ ಪ್ರತಿನಿಧಿಸುವಂತಹ ಜನಸೇವಕ ಶ್ರೀ ಟಿಬಿ ಜಯಚಂದ್ರರನ್ನ ಬಹುಮತದಿಂದ ಗೆಲ್ಲಿಸುವ ಭದ್ರ ಮೇಲ್ದಂಡೆಯ ಹೋರಾಟಗಾರ ಹೇಮಾವತಿಯ ಹರಿಕಾರನ ಋಣಾತ್ಮಕ.